ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲ ಸ್ವಾಗತ. ಈಗ ನಾವು ಸೇತುಬಂಧ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಅಂದರೆ ಹೋದ ವರ್ಷ ಕಲಿತಂಥ ಕೆಲವು ಘಟಕಗಳನ್ನು ಮತ್ತೆ ಪುನರ್ಮನನ ಮಾಡಿಕೊಳ್ಳುವಂಥ ಈ ಕಾರ್ಯಕ್ರಮ. ಈಗ ನೀವು ಕಳೆದ ವರ್ಷ ಸಂಧಿಗಳನ್ನು ತಿಳಿದಿದ್ದೀರಿ. ಸಂಧಿ ಅಂದರೆ ಏನು? ಸಂಧಿ ಅದರ ತಲೆನೂ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದಂತೆ ಸೇರುವುದೇ ಸಂಧಿ ಎನಿಸುವುದು. ಅಲ್ಲಿ ಎರಡು ವರ್ಣಗಳು, ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದಂತೆ ಸೇರುತ್ತವೆ. ಆದರೆ ಸಮಾಸದಲ್ಲಿ ಇಲ್ಲೇನು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಅರ್ಥಕ್ಕನುಸಾರವಾಗಿ ಸೇರಿ ಮಧ್ಯದಲ್ಲಿರುವ ವಿಭಕ್ತಿ ಪ್ರತ್ಯಯಗಳನ್ನು ಲೋಪ ಮಾಡಿಕೊಂಡು ಒಂದು ಪದವಾಗುವುದೇ ಸಮಾಸ ಎನಿಸುವುದು. ಅಲ್ಲಿ ಸಂಧಿಯಲ್ಲಿ ಕೇವಲ ವರ್ಣಗಳು, ಸಂಧಿಯಲ್ಲಿ ವರ್ಣಗಳು ಕಾಲ ವಿಳಂಬವಿಲ್ಲದಂತೆ ಸೇರುವುದಕ್ಕೆ ಸಂಧಿ ಎನ್ನುತ್ತೇವೆ. ಆದರೆ ಇಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಅರ್ಥಕ್ಕನುಸಾರವಾಗಿ ಸೇರಿ ಮಧ್ಯದಲ್ಲಿರುವಂಥ ವಿಭಕ್ತಿ ಪ್ರತ್ಯಯವನ್ನು ಲೋಪ ಮಾಡಿಕೊಂಡು ಒಂದು ಪದವಾಗುವುದಕ್ಕೆ ಸಮಾಸವೆಂದು ಕರೆಯುತ್ತೇವೆ. ಈಗ ಸಂಧಿಯನ್ನು ಬಿಡಿಸಿ ಬರೆಯಿರಿ ಅಂತ ಹೇಳ್ತೇವೆ ನಾವು. ಒಂದು ಪದ ಕೊಟ್ಟು, ಉದಾಹರಣೆಗೆ ಸೂರ್ಯದಿಕ್ ಉದಯ, ಸೂರ್ಯೋದಯ, ಅದು ಪದ ಬಿಡಿಸಿ ಬರೆಯೋದು, ಸಂಧಿ ಹೆಸರು ಹೇಳಿ ಅಂತ ಹೇಳ್ತೇವೆ. ಆದರೆ ಇಲ್ಲಿ ಸಂಧಿ ಪದವನ್ನು ಬಿಡಿಸಿ ಬರೆಯೋದಕ್ಕೆ ಅಂತಾರೆ ವಿಗ್ರಹ ವಾಕ್ಯ ಮಾಡಿ ಬರೆಯಿರಿ ಎಂದು ಕರೆಯುತ್ತಾರೆ. ಸಂಧಿ ಪದವನ್ನು ಬಿಡಿಸಿ ಬರೆಯುವುದಕ್ಕೆ ವಿಗ್ರಹ ವಾಕ್ಯ ಎನ್ನುತ್ತೇವೆ. ಇಲ್ಲಿ ಮೊದಲನೆಯ ಪದವನ್ನು ಪೂರ್ವ ಪದವೆಂದು, ಎರಡನೆಯ ಪದವನ್ನು ಉತ್ತರ ಪದವೆಂದು ಕರೆಯುತ್ತೇವೆ. ಇಲ್ಲಿ ಸಂಧಿಯಲ್ಲಿ ಎಂಟು ಪ್ರಕಾರಗಳು. ಅವು ತತ್ಪುರುಷ ಸಮಾಸ, ಕರ್ಮಧಾರ್ಯ ಸಮಾಸ, ದ್ವಿಗು ಸಮಾಸ, ದ್ವಂದ್ವ, ಬಹುರ್ವಿಹಿ, ಕ್ರಿಯಾ ಸಮಾಸ, ಆಮೇಲೆ ಗಮಕ ಸಮಾಸ ಎಂದು ಎಂಟು ವಿಧಗಳು. ಮೊದಲಿಗೆ ತತ್ಪುರುಷ ಸಮಾಸ. ತತ್ಪುರುಷ ಸಮಾಸ ಎರಡು ನಾಮಪದಗಳು ಸೇರಿ ಸಮಾಸವಾದಾಗ, ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಪೂರ್ವಪದವು ಪ್ರಧಾನವಾಗಿರುವಂಥ ಸಮಾಸವನ್ನಾದಂತೇವೆ ತತ್ಪುರುಷ ಸಮಾಸವೆಂದು ಕರೆಯುತ್ತೇವೆ. ಇಲ್ಲಿ ತತ್ಪುರುಷ ಎರಡು ನಾಮಪದಗಳು ಸೇರಿ ಸಮಾಸವಾದಾಗ, ಅಲ್ಲಿ ಪೂರ್ವಪದವನ್ನು ನಾವು ಪೂರ್ವಪದವು ಪ್ರಧಾನವಾಗಿರುವಂಥ ಉತ್ತರ ಪದವು ಪ್ರಧಾನವಾಗಿದ್ದರೆ ಅದು ತತ್ಪುರುಷ ಸಮಾಸ ಎನಿಸಿಕೊಳ್ಳುತ್ತದೆ. ಸ್ಟಾಪ್ ಮಾಡ್ರೆ, ಸ್ಟಾಪ್ ಮಾಡಿ, ಚಾಲು ಮಾಡ್ರಿ. ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೇ, ತಮಗೆಲ್ಲ ಸ್ವಾಗತ. ಈಗ ನಾವು ಸೇತುಬಂಧ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈಗ ಈ ವರ್ಷ ತತ್ಪುರುಷ ಸಮಾಸ ಅಂದರೆ ಎರಡು ನಾಮಪದಗಳು ಸೇರಿ ಉತ್ತರ ಪದದ ಅರ್ಥವು ಪ್ರಧಾನವಾಗಿ ಉಳ್ಳ ಸಮಾಸವೇ ತತ್ಪುರುಷ ಸಮಾಸ. ಇಲ್ಲಿ ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿ ಉಳ್ಳ ಸಮಾಸವೇ ತತ್ಪುರುಷ ಸಮಾಸ. ಉದಾಹರಣೆಗೆ ಮರಗಾಲು, ಮರದ ಅಧಿಕ ಕಾಲು ಮರಗಾಲು, ಮರದ ಅಧಿಕ ಕಾಲು ಮರಗಾಲು, ಮರದ ಅಧಿಕ ಕಾಲು ಮರಗಾಲು, ಇಲ್ಲ ಆಯ್ತದ ಮರಗಾಲು. ಇಲ್ಲಿ ಉತ್ತರ ಪದದ ಅರ್ಥವೇ ಪ್ರಧಾನವಾಗಿರುತ್ತದೆ. ಅದೇ ರೀತಿ ಬೆಟ್ಟದಾವರೆ, ಬೆಟ್ಟದ ಅಧಿಕ ತಾವರೆ ಬೆಟ್ಟದಾವರೆ, ಇಲ್ಲಿ ಮರದ ಅಧಿಕ ಕಾಲು ಮರಗಾಲು. ಇಲ್ಲಿ ನೋಡಿ, ಇಲ್ಲಿ
ತತ್ಪುರ ಸಮಾಸದಲ್ಲಿ ಪ್ರಥಮ ವಿಭಕ್ತಿಯಿಂದ ಹಿಡಿದು ಸಪ್ತಮಿ ವಿಭಕ್ತಿಯವರೆಗೆ ಯಾವುದಾದರೊಂದು ವಿಭಕ್ತಿ ಅಂತದಿಂದ ಅದು ಪೂರ್ಣಗೊಂಡಿರುತ್ತದೆ. ಇಲ್ಲಿ ಪೂರ್ವಪದವು ಯಾವ ವಿಭಕ್ತಿಯಿಂದ ಕೊನೆಗೊಂಡಿದೆ ಆ ವಿಭಕ್ತಿ ಹೆಸರನ್ನು ಸೇರಿಸಿ ಹೇಳುವುದೊಂದು ವಾಡಿಕೆ. ಇಲ್ಲಿ ಮರು ಅದ ಇಲ್ಲಿರುವಂಥ ವಿಭಕ್ತಿ ಯಾವುದಿಲ್ಲ ಅ ಅದು ಷಷ್ಠಿ ವಿಭಕ್ತಿ. ಅದಕ್ಕೆ ಇದು ಷಷ್ಠಿ ತತ್ಪುರುಷ ಸಮಾಸ. ಅದು ಷಷ್ಠಿ ತತ್ಪುರುಷ ಸಮಾಸ. ಅದೇ ರೀತಿ ಬೆಟ್ಟದ ಅಧಿಕ ತಾವರೆ ಬೆಟ್ಟದಾವರೆ ಬೆಟ್ಟದ ಅಲ್ಲಿ ಕೂಡ ಏನು ಬತ್ತು ಅ ಅದು ಷಷ್ಠಿ ತತ್ಪುರುಷ ಸಮಾಸ. ಆಮೇಲೆ ಮಳೆಗಾಲ ಮಳೆಯ ಅಧಿಕ ಕಾಲ ಮಳೆಗಾಲ ಅದು ಕೂಡ ಷಷ್ಠಿ ತತ್ಪುರುಷ ಸಮಾಸ. ಆಮೇಲೆ ಕಲ್ಲು ಹಾಸಿಗೆ ಕಲ್ಲಿನ ಅಧಿಕ ಹಾಸಿಗೆ ಕಲ್ಲು ಹಾಸಿಗೆ ಕಲ್ಲಿನ ಅಧಿಕ ಹಾಸಿಗೆ ಕಲ್ಲಿನ ಅಧಿಕ ಹಾಸಿಗೆ ಕಲ್ಲು ಹಾಸಿಗೆ ಇದು ಕೂಡ ಷಷ್ಠಿ ತತ್ಪುರುಷ ಸಮಾಸ. ಅದೇ ರೀತಿ ಸಪ್ತಮಿ ತತ್ಪುರುಷ ಸಮಾಸಕ್ಕೆ ಕೆಲವು ಉದಾಹರಣೆಗಳು ತಲೆನೋವು ತಲೆಯಲ್ಲಿ ಅಧಿಕ ನೋವು ತಲೆನೋವು. ಈಗ ಅಲ್ಲಿ ಅದ್ಯಾವ ವಿಭಕ್ತಿ ಅದು ಅದು ಸಪ್ತಮಿ ವಿಭಕ್ತಿ. ತಲೆಯಲ್ಲಿ ಅಲ್ಲಿ ಅಲ್ಲಿ ಅದು ಸಪ್ತಮಿ ಸಪ್ತಮಿ ವಿಭಕ್ತಿ. ಅದಕ್ಕಾಗಿ ಅದನ್ನು ಏನು ಹೇಳಬೇಕು ನಾವು ಸಪ್ತಮಿ ತತ್ಪುರುಷ ಸಮಾಸ. ಆಮೇಲೆ ಇನ್ನೊಂದು ಹಗಲುಗನಸು ಹಗಲುಗನಸು ಇದನ್ನು ಯಾವ ರೀತಿ ವಿಗ್ರಹವಾಗಿ ಮಾಡಬೇಕು ಹಗಲಿನಲ್ಲಿ ಅಧಿಕ ಕನಸು ಹಗಲಿನಲ್ಲಿ ಅಲ್ಲಿ ಕೂಡ ಏನು ಬಂತು ಅಲ್ಲಿ ಎನ್ನುವಂಥ ವಿಭಕ್ತಿ ಬಂತ. ಅದಕ್ಕಾಗಿ ಅದು ಸಪ್ತಮಿ ತತ್ಪುರುಷ ಸಮಾಸ. ಇನ್ನು ತೇರು ಮರ ತೇರು ಮರ ಈ ಪದವನ್ನು ನಾವು ಹೇಗೆ ನಾವು ಇದು ಮಾಡಬೇಕು ವಿಗ್ರಹವಾಕ್ಯ ತೇರಿಗೆ ಅಧಿಕ ಮರ ತೇರು ಮರ. ಗೇ ಗೇ ಏನದು ಗೇ ಕೆ ಹಿಗೇ ಕೆ ಅಕ್ಕಿ ಅದು ಚತುರ್ಥಿ ವಿಭಕ್ತಿ. ಇಲ್ಲಿ ಗೇ ಇದು ಚತುರ್ಥಿ ತತ್ಪುರುಷ ಸಮಾಸ. ಇನ್ನು ಕಣ್ಣು ಕುರುಡ ಕಣ್ಣು ಕುರುಡ ಈ ವಾಕ್ಯವನ್ನು ವಿಗ್ರಹಕ್ಕೆ ಮಾಡಿದಾಗ ಏನಾಗ್ತದೆ ಕಣ್ಣಿನಿಂದ ಅದಿ ಕುರುಡ ಕಣ್ಣು ಕುರುಡ ನಿ ಇಂದ ಇಂದ ಏನದು ಯಾವ ವಿಭಕ್ತಿ ಅದು ತೃತೀಯ ವಿಭಕ್ತಿ. ಅದಕ್ಕಾಗಿ ಅದು ತೃತೀಯ ತತ್ಪುರುಷ ಸಮಾಸ. ಅದೇ ರೀತಿ ಕಣ್ಣು ಕುರುಡು ಆಮೇಲೆ ವಯೋವೃದ್ಧ ವಯಸ್ಸಿನಿಂದ ಅದಿ ಕುರುದ್ಧ ವಯೋವೃದ್ಧ ಇಂಥ ಅದು ಕೂಡ ತೃತೀಯ ತತ್ಪುರುಷ ಸಮಾಸ. ಹೀಗೆ ಇಲ್ಲಿ ಪೂರ್ವ ಪದವು ಯಾವ ವಿಭಕ್ತಿಯಿಂದ ಕೂಡಿರ್ತಾ ಇದೆ ಆ ವಿಭಕ್ತಿ ಹೆಸರನ್ನು ಮೊದಲು ಸೇರಿಸಿ ಹೇಳುವುದು ಇದರೊಂದು ಪದ್ಧತಿ ಅಥವಾ ವಾಡಿಕೆ. ಇನ್ನು ಎರಡನೇದು ಇದು ಕರ್ಮಧಾರೆಯ ಸಮಾಸ. ಕರ್ಮಧಾರೆಯ ಸಮಾಸ ಅಂದ್ರಪ್ಪ ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿ ವಿಭಕ್ತಿಗಳಿಂದ ಸಮಾನವಾಗಿದ್ದು ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮಾನವಾಗಿದ್ದು ವಿಶೇಷಣ ವಿಶೇಷ ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿ ಆಗುವಂಥ ಸಮಾಸವೇ ಕರ್ಮಧಾರೆಯ ಸಮಾಸ. ಇಲ್ಲಿ ಪೂರ್ವೋತ್ತರ ಪದ ಏನಿರ್ತವೆ ಲಿಂಗ ವಚನ ವಿಭಕ್ತಿಗಳಿಂದ ಸಮಾನವಾಗಿದ್ದು ಕೊನೆಗೆ ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿ ಆಗಿರುವಂಥ ಸಮಾಸವನ್ನು ನಾವೆಂತೇವೆ ಕರ್ಮಧಾರಿಯ ಸಮಾಸವೆಂದು ಕರೆಯುತ್ತೇವೆ. ಇಲ್ಲಿ ನೋಡಿ ಹೆಜ್ಜೇನು ಹಿರಿದು ಅಧಿಕ ಜೇನು ಹಿರಿದು ಅಧಿಕ ಜೇನು ಹಿರಿದು ಅಧಿಕ ಜೇನು ಹಿರಿದು ಅಧಿಕ ಜೇನು. ಇಲ್ಲೇನಾಗಿದೆ ವಿಭಕ್ತಿಗಳಿಂದ ಸಮಾನ ದು ಅಧಿಕ ಉ ನೋಡಿ ಹಿರಿದು ಇಲ್ಲಿ ಉಕಾರ ಜೇನು ಉಕಾರ ಇಲ್ಲಿ ಏನಾಗಿದೆ ವಿಭಕ್ತಿಗಳಿಂದ ಸಮಾನವಾಗಿದೆ. ಆಮೇಲೆ ವಿಶೇಷಣ ವಿಶೇಷ ಇಲ್ಲಿ ವಿಶೇಷಣ ಮತ್ತು ವಿಶೇಷ ಸಂಬಂಧದಿಂದ ಕೂಡಿದೆ ಏನು ಜೇನು ಎಂಥದ್ದು ಹಿರಿದು. ಹೀಗೆ ವಿಶೇಷಣ ವಿಶೇಷ ಹಾಗೂ ವಚನ ಲಿಂಗ ಇವುಗಳಿಂದ ಸಮಾನವಾಗಿ ಇರುವಂಥ ಸಮಾಸವೇ ಕರ್ಮಧಾರೆಯ ಸಮಾಸ. ಇನ್ನು ಕೆಲವೊಂದು ಹಳೆಗನ್ನಡ ಹಳೆಯದು ಅಧಿಕ ಕನ್ನಡ ಹಳೆಗನ್ನಡ ಹಳೆಗನ್ನಡ ಹಳೆಯದು ಅಧಿಕ ಕನ್ನಡ ಹಳೆಗನ್ನಡ ಇಲ್ಲಿ ಕೂಡ ವಿಶೇಷಣ ವಿಶೇಷ ಕನ್ನಡ ಎಂಥದ್ದು ಹಳೆಯದು ಇಲ್ಲಿ ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿಯಾಗಿದೆ. ಆಮೇಲೆ
ಇಂಚರ ಇಂಚರ ಇನಿದು ಅಧಿಕ ಸರ ಇಂಚರ ಇನಿದು ಅಧಿಕ ಸರ ಇಂಚರ ಆಮೇಲೆ ಹೆಬ್ಬಾಗಿಲು ಹಿರಿದು ಅಧಿಕ ಬಾಗಿಲು ಹೆಬ್ಬಾಗಿಲು ಹಿರಿದು ಅಧಿಕ ಬಾಗಿಲು ಇಲ್ಲಿ ಕೂಡ ವಿಭಕ್ತಿ ಪ್ರತ್ಯಯಗಳು ಸಮಾನವಾಗಿವೆ ಹಾಗೆ ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿ ಆಗಿದೆ ಇದು ಕರ್ಮಧಾರೆಯ ಸಮಾಸ ಇನ್ನು ಹೆಬ್ಬಾಗಿಲು ಹಿರಿದು ಅಧಿಕ ಬಾಗಿಲು ಹೆಬ್ಬಾಗಿಲು ಆಮೇಲೆ ಚಿಕ್ಕ ಹುಡುಗಿ ಚಿಕ್ಕ ಹುಡುಗಿ ಚಿಕ್ಕವಳು ಅಧಿಕ ಹುಡುಗಿ ಚಿಕ್ಕವಳು ಅಧಿಕ ಹುಡುಗಿ ಇಲ್ಲಿ ಯಾವ ಸಂಬಂಧ ಇದೆ ಚಿಕ್ಕವಳು ಅಧಿಕ ಹುಡುಗಿ ಇಲ್ಲಿ ಲಿಂಗ ಚಿಕ್ಕವಳು ಕೂಡ ಏನು ಸ್ತ್ರೀಲಿಂಗ ಹುಡುಗಿ ಕೂಡ ಸ್ತ್ರೀಲಿಂಗ ಹೀಗೆ ಹಾಗೆ ಹುಡುಗಿ ಅಂಥವಳು ಚಿಕ್ಕವಳು ಇಲ್ಲೇನಾಗಿದೆ ವಿಭಕ್ತಿ ವಿಭಕ್ತಿಗಳು ಸಂಬಂಧ ಏನು ಎರಡೂ ಪದಗಳೇನಾಗಿವೆ ಸ್ತ್ರೀಲಿಂಗದಿಂದ ಕೂಡಿದ್ದು ಅಲ್ಲಿಯೂ ಕೂಡ ವಿಶೇಷಣ ವಿಶೇಷ ಸಂಬಂಧವನ್ನು ಹೊಂದಿವೆ ಅದೇ ರೀತಿ ಚಿಕ್ಕ ಮಗು ಚಿಕ್ಕದು ಅಧಿಕ ಮಗು ಚಿಕ್ಕ ಮಗು ಮಗು ಎಂಥದ್ದು ಚಿಕ್ಕದು ಇಲ್ಲಿ ವಿಶೇಷಣ ವಿಶೇಷ ಹೀಗೆ ವಿಶೇಷಣ ವಿಶೇಷ ಆಮೇಲೆ ಲಿಂಗ ವಚನ ವಿಭಕ್ತಿಗಳಿಂದ ಸಮಾನವಾಗಿದ್ದು ವಿಶೇಷಣ ವಿಶೇಷ ಸಂಬಂಧದ ಕೂಡಿ ಆಗಿದ್ದರೆ ಅದಕ್ಕೆ ನಾವೆಂತೇವೆ ಕರ್ಮಧಾರಿಯ ಸಮಾಸವೆಂದು ಕರೆಯುತ್ತೇವೆ ಇನ್ನು ದ್ವಿಗು ಸಮಾಸ ದ್ವಿಗು ದ್ವಿಗು ಸಮಾಸದಲ್ಲಿನ ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರದಲ್ಲಿರುವ ನಾಮಪದದೊಡನೆ ಸೇರಿ ಆಗುವ ಸಮಾಸವೇನು ಅದು ದ್ವಿಗು ಸಮಾಸ ಇಲ್ಲಿ ಪೂರ್ವ ಪದ ಏನಾಗಿರ್ತಾ ಇದೆ ಸಂಖ್ಯಾವಾಚಕವಾಗಿರುತ್ತದೆ ಸಂಖ್ಯಾವಾಚಕ ಅಂದರೆ ಏನು ಸಂಖ್ಯೆಯನ್ನು ಸೂಚಿಸುವ ಪದಗಳಿಗೆ ನಾವೆಂತೇವೆ ಸಂಖ್ಯಾವಾಚಕ ಪದಗಳೆಂದು ಅಥವಾ ಸಂಖ್ಯಾವಾಚಕ ಎಂದು ಕರೆಯುತ್ತೇವೆ ಇಲ್ಲಿ ದ್ವಿಗು ಸಮಾಸ ಏನು ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರದಲ್ಲಿರುವ ನಾಮಪದದೊಡನೆ ಸೇರಿ ಆಗುವಂಥ ಸಮಾಸವನ್ನು ನಾವು ಎಂತವೆ ದ್ವಿಗು ಸಮಾಸವೆಂದು ಕರೆಯುತ್ತೇವೆ ಉದಾಹರಣೆಗೆ ಒಗ್ಗಟ್ಟು ಒಗ್ಗಟ್ಟು ಈ ಪದವನ್ನು ವಿಗ್ರಹ ಆಯ್ಕೆ ಮಾಡಿ ಬರೆದಾಗ ಏನಾಗ್ತಾ ಇದೆ ಒಂದು ಅಧಿಕ ಕಟ್ಟು ಒಗ್ಗಟ್ಟು ಒಂದು ಅಧಿಕ ಕಟ್ಟು ಒಗ್ಗಟ್ಟು ಆಮೇಲೆ ಇಮ್ಮಡಿ ಇಮ್ಮಡಿ ಅದನ್ನು ವಿಗ್ರಹವಾಗಿ ಮಾಡಿ ಬರೆದಾಗ ಏನಾಗ್ತದೆ ಎರಡು ಅಧಿಕ ಮಡಿ ಇಮ್ಮಡಿ ಇಲ್ಲಿ ಪೂರ್ವ ಪದ ಏನಾಗಿದೆ ಸಂಖ್ಯಾವಾಚಕ ಆಮೇಲೆ ಮಡಿ ಅದು ಉತ್ತರ ಪದ ನಾಮಪದ ಹೀಗೆ ಪೂರ್ವ ಪದ ಸಂಖ್ಯಾವಾಚಕ ಉತ್ತರ ಪದವು ನಾಮಪದವಾಗಿದ್ದರೆ ಅದಕ್ಕೆ ನಾವೇನು ಬೇಕು ದ್ವಿಗು ಸಮಾಸವೆಂದು ಕರೆಯುತ್ತೇವೆ ಆಮೇಲೆ ಆಮೇಲೆ ಪಂಚೇಂದ್ರಿಯಗಳು ಪಂಚಗಳಾದ ಅಧಿಕ ಇಂದ್ರಿಯಗಳು ಪಂಚೇಂದ್ರಿಯಗಳು ಆಮೇಲೆ ಸಪ್ತಸಾಗರಗಳು ಸಪ್ತಸಾಗರಗಳು ಅದು ಅದನ್ನು ವಿಗ್ರಹವಾಗಿ ಮಾಡಿದಾಗ ಸಪ್ತಗಳಾದ ಅಧಿಕ ಸಾಗರಗಳು ಸಪ್ತಸಾಗರಗಳು ಆಮೇಲೆ ಸಪ್ತರ್ಷಿಗಳು ಸಪ್ತ ಅಧಿಕ ಋಷಿಗಳು ಸಪ್ತರ್ಷಿಗಳು ಹೀಗೆ ಆಮೇಲೆ ಮುಕ್ಕಣ್ಣ ಮುಕ್ಕನ್ನಿರ್ಬೋದು ಅಥವಾ ಒಕ್ಕನ್ನ ಇಂಥವೆಲ್ಲ ಏನು ದ್ವಿಗು ಸಮಾಸಕ್ಕೆ ಉದಾಹರಣೆಗಳು ಈ ನಾಲ್ಕನೇದು ದ್ವಂದ್ವ ಸಮಾಸ ದ್ವಂದ್ವ ಇಲ್ಲಿ ಎರಡು ಅಥವಾ ಅನೇಕ ನಾಮಪದಗಳು ಸಹಯೋಗ ಹೊಂದುವಂತೆ ಸೇರಿ ಎಲ್ಲ ಪದಗಳ ಅರ್ಥಗಳು ಪ್ರಧಾನವಾಗಿರುವಂಥ ಸಮಾಸವನ್ನು ನಾವೇನ್ತೇವೆ ದ್ವಂದ್ವ ಸಮಾಸವೆಂದು ಕರೆಯುತ್ತೇವೆ ಇಲ್ಲಿ ನೋಡಿ ಕೇವಲ ಎರಡೇ ಪದ ಇರ್ಬೋದು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ನಾಮಪದಗಳು ಒಂದಕ್ಕೊಂದು ಸಹಯೋಗ ಹೊಂದುವಂತೆ ಸೇರಿ ಎಲ್ಲ ಪದಗಳ ಅರ್ಥಗಳು ಸಮಾನವಾಗಿದ್ದರೆ ಅದಕ್ಕೆ ನಾವೆಂತೇವೆ ದ್ವಂದ್ವ ಸಮಾಸವೆಂದು ಕರೆಯುತ್ತೇವೆ ಉದಾಹರಣೆಗೆ ಕೆರೆ ಕಟ್ಟೆ ಬಾವಿಗಳು ಕೆರೆ ಕಟ್ಟೆ ಬಾವಿಗಳು
ಇದೊಂದು ಶಬ್ ಪದ ಕೆರೆ ಕಟ್ಟೆ ಬಾವಿಗಳು ಇದನ್ನು ಯಾವ ರೀತಿ ನಾವು ಇದು ಮಾಡಿ ಬರೀಬೇಕು ವಿಗ್ರಹವಾಕ್ಯ ಕೆರೆಯು ಕಟ್ಟೆಯು ಅಧಿಕ ಬಾವಿಯು ಯಾವ ರೀತಿ ವಿಗ್ರಹವಾಕ್ಯ ಮಾಡಬೇಕು ಕೆರೆಯು ಕೆರೆಯು ಅಧಿಕ ಕಟ್ಟೆಯು ಅಧಿಕ ಬಾವಿಯು ಕೆರೆಯೋ ಕಟ್ಟೆಯೋ ಬಾವಿಯೋ ಇದು ಅದನ್ನು ವಿಗ್ರಹವಾಕ್ಯ ಮಾಡಿ ಬರೆಯುವಂಥ ಒಂದು ಪದ್ಧತಿ. ಇಂಥವುಗಳಿಗೆ ನಾವೆಂತೇವೆ ದ್ವಂದ್ವ ಸಮಾಸವೆಂದು ಕರೆಯುತ್ತೇವೆ. ಇಲ್ಲಿ ಎಲ್ಲ ಪದಗಳ ಅರ್ಥವು ಪ್ರಧಾನವಾಗಿರುತ್ತದೆ. ಇನ್ನೊಂದು ಉದಾಹರಣೆ ನೋಡಿ, ಗಿಡಮರ ಬಳ್ಳಿಗಳು. ಗಿಡಮರ ಬಳ್ಳಿಗಳು ಅದನ್ನು ಹೇಗೆ ಬಿಡಿಸ್ತೇವೆ? ಅದನ್ನು ವಿಗ್ರಹವಾಕ್ಯ ಮಾಡೋದು ಗಿಡವು ಮರವು ಬಳ್ಳಿಯು. ಇದು ಗಿಡಮರ ಬಳ್ಳಿಗಳು. ಆಮೇಲೆ ಆನೆ ಕುದುರೆ ಒಂಟೆಗಳು. ಆನೆ ಕುದುರೆ ಒಂಟೆಗಳು ಈ ವಾಕ್ಯ ಈ ಒಂದು ಶಬ್ದವನ್ನು ಈ ಪದವನ್ನು ಹೇಗೆ ವಿಗ್ರಹಕ್ಕೆ ಮಾಡಿದ್ವು? ಆನೆಯು ಕುದುರೆಯು ಒಂಟೆಯು ಈ ರೀತಿಯಾಗಿ ಎಲ್ಲ ಪದಗಳ ಅರ್ಥವು ಇಲ್ಲಿ ಪ್ರಧಾನವಾಗಿರುತ್ತವೆ. ಒಂದು ಸಮಾಸದಲ್ಲಿ ಪೂರ್ವಪದ ಪ್ರಧಾನ ಆಗಿರ್ತಾ ಇದೆ, ಮತ್ತೊಂದರಲ್ಲಿ ಉತ್ತರ ಪದ ಪ್ರಧಾನವಾಗಿರ್ತಾ ಇದೆ. ಆದರೆ ಇಲ್ಲಿ ದ್ವಂದ್ವ ಸಮಾಸದಲ್ಲಿ ಎಲ್ಲ ಪದಗಳ ಅರ್ಥಗಳು ಪ್ರಧಾನವಾಗಿ ಇರುತ್ತವೆ. ಆಮೇಲೆ ಗುಡುಗು ಸಿಡಿಲು ಮಿಂಚು. ಗುಡುಗು ಸಿಡಿಲು ಮಿಂಚು ಇದನ್ನು ಹೇಗೆ ಬಿಡಿಸೋದ? ಗುಡುಗು ಸಿಡಿಲು ಮಿಂಚು. ಗುಡುಗು ಸಿಡಿಲು ಮಿಂಚು ಅದು ಗುಡುಗು ಸಿಡಿಲು ಮಿಂಚು. ಆಮೇಲೆ ಸೂರ್ಯಚಂದ್ರ ನಕ್ಷತ್ರಗಳು ಅಥವಾ ಸೂರ್ಯಚಂದ್ರ ನಕ್ಷತ್ರ ಈ ಪದವನ್ನು ಹೇಗೆ ನಾವು ವಿಗ್ರಹಕ್ಕೆ ಮಾಡೋದು? ಸೂರ್ಯನು ಚಂದ್ರನು ನಕ್ಷತ್ರವು ಆಮೇಲೆ ಗಿರಿವನ ದುರ್ಗಗಳು. ಗಿರಿವನ ದುರ್ಗಗಳು ಗಿರಿಯು ವನವು ದುರ್ಗವು ಈ ರೀತಿಯಾಗಿ ವಿಗ್ರಹವಾಕ್ಯ ಮಾಡಿ ಬರೆಯಬೇಕು. ಇಲ್ಲಿ ಎಲ್ಲ ಪದಗಳ ಅರ್ಥಗಳು ಕೂಡ ಪ್ರಧಾನವಾಗಿರುತ್ತವೆ. ಅಂಥವುಗಳಿಗೆ ನಾವು ದ್ವಂದ್ವ ಸಮಾಸವೆಂದು ಕರೆಯುತ್ತೇವೆ. ಇನ್ನು ಇನ್ನುಳಿದ ನಾಲ್ಕು ಸಮಾಸಗಳನ್ನು ಮುಂದಿನ ಅವಧಿಯಲ್ಲಿ ನಾವು ಅಧ್ಯಯನ ಮಾಡೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.